ಮಹಾತ್ಮ ಗಾಂಧಿ ಸ್ನೇಹಿತರೆ ಭಾರತದ ರಾಷ್ಟ್ರಪಿತ ಸ್ವತಂತ್ರ ಹೋರಾಟಗಾರ ಬಾಪೂಜಿ ಎಂದ ಕೂಡಲೇ ಭಾರತದ ಪ್ರತಿಯೊಬ್ಬ ಪ್ರಜೆಗೆ ನೆನಪಿಗೆ ಬರೋದು ಮಹಾತ್ಮ ಗಾಂಧಿ ಇವರ ಪೂರ್ಣ ಹೆಸರು ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅಪಾರ ದೇಶಪ್ರೇಮಿಯಾಗಿದ್ದ ಇವರು ಭಾರತದ ಸ್ವತಂತ್ರ ಚಳುವಳಿಯ ಸರ್ವೋತ್ಕೃಷ್ಟ ರಾಜಕೀಯ ಹಾಗೂ ಆಧ್ಯಾತ್ಮಿಕ ನಾಯಕರಾಗಿದ್ದರು ಗಾಂಧಿ ತನ್ನ ಇಡೀ ಜೀವನವನ್ನೇ ಸ್ವತಂತ್ರ ಭಾರತಕ್ಕಾಗಿ ಸಮರ್ಪಿಸಿದ್ರು ಹಾಗಾಗಿ ಇವರನ್ನ ಜನ ಮಹಾತ್ಮ ಬಾಪೂಜಿ ರಾಷ್ಟ್ರಪಿತ ಅಂತ ಕರೀತಾ ಇದ್ದರು ಇವರು ಅಹಿಂಸಾ ಮಾರ್ಗದ ಮೂಲಕ ಬ್ರಿಟಿಷರ ವಿರುದ್ಧ ಅನೇಕ ಸತ್ಯಾಗ್ರಹಗಳನ್ನು ಹಮ್ಮಿಕೊಂಡಿದ್ದರು ಅಮೃತಸರ ಹತ್ಯಾಕಾಂಡದಿಂದ ಸಾವಿರಾರು ಜನ ಮಾರಣಹೋಮದ ಘಟನೆಯನ್ನು ನೋಡಿ ಇನ್ನು ಮುಂದೆ ಅಮಾಯಕರು ಬ್ರಿಟಿಷರ ಗುಂಡಿಗೆ ಬಲಿ ಆಗಬಾರದನ್ನು ಉದ್ದೇಶದಿಂದ ಭಾರತೀಯರನ್ನು ಒಗ್ಗೂಡಿಸಿ ಶಾಂತಿಯುತವಾದ ಚಳುವಳಿಯನ್ನು ಹಮ್ಮಿಕೊಂಡಿದ್ದರು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿ ಸ್ವದೇಶಿ ಉಡುಪುಗಳನ್ನು ಧರಿಸುತ್ತಿದ್ದರು ಚರಕದ ಮೂಲಕ ತನ್ನ ಬಟ್ಟೆಯನ್ನು ತಾವೇ ತಯಾರಿಸಿಕೊಳ್ಳುತ್ತಿದ್ದರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳುವಳಿ ಅಸಹಕಾರ ಚಳುವಳಿ ಖಿಲಾಫತ್ ಚಳುವಳಿ ಉಪ್ಪಿನ ಸತ್ಯಾಗ್ರಹ ಹೀಗೆ ಅನೇಕ ಚಳುವಳಿಗಳನ್ನು ಹಮ್ಮಿಕೊಳ್ತಾ ಬ್ರಿಟಿಷರನ್ನು ಹಿಮ್ಮಟ್ಟಿಸುವಲ್ಲಿ ಅಪಾರ ಪ್ರಮಾಣದ ಪ್ರಭಾವ ಬೀರುತ್ತಿದ್ದರು ತನ್ನ ಇಳಿ ವಯಸ್ಸಿನಲ್ಲೂ ಕೂಡ ಭಾರತೀಯರನ್ನು ಒಗ್ಗೂಡಿಸಿ ಕಾಲ್ನಡಿಗೆ ಸತ್ಯಾಗ್ರಹ ಮರಣ ಅಂತ ಉಪವಾಸ ಸತ್ಯಾಗ್ರಹವನ್ನ ಮಾಡುವ ಮೂಲಕ ಬ್ರಿಟಿಷರ ಎದೆಯಲ್ಲಿ ನಡುಕ ಹುಡಿಸಿದ್ರು ಯಾಕಂದ್ರೆ ಗಾಂಧಿ ಒಮ್ಮೆ ಕೈಬೀಸಿ ಹೋರಾಟಕ್ಕೆ ಕರೆ ಕೊಟ್ಟರೆ ಲಕ್ಷಾಂತರ ದೇಶಭಕ್ತರು ಹೋರಾಟದಲ್ಲಿ ಭಾಗಿಯಾಗ್ತಿದ್ರು ಅಪಾರ ಮಟ್ಟದಲ್ಲಿ ಭಾರತೀಯರಿಗೆ ಪ್ರಾಣಹಾನಿಯಾಗದಂತೆ ತೊಡೆದು ಅಹಿಂಸಾ ಚಳುವಳಿಯ ಮೂಲಕ ಬ್ರಿಟಿಷರನ್ನ ಭಾರತದಿಂದ ತೊಲಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಗಾಂಧಿಯವರನ್ನ ಭಾರತೀಯರು ರಾಷ್ಟ್ರಪಿತ ಬಾಪೂಜಿ ಮಹಾತ್ಮ ಎಂದು ಕರೆದು ಗೌರವಿಸಿದ್ರು ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯ ವಯಸ್ಕರು ಕೂಡ ಗಾಂಧಿಯವರ ಯಶೋಗಾಥೆಯ ಬಗ್ಗೆ ಭಾವುಕರಾಗ್ತಾರೆ ಅಂತಹ ಅದ್ಭುತ ವ್ಯಕ್ತಿತ್ವ ಗಾಂಧಿಯವರದ್ದು ಇವರ ಜನ್ಮದಿನವಾದ ಅಕ್ಟೋಬರ್ 2ನ್ನ ಭಾರತಾದ್ಯಂತ ರಾಷ್ಟ್ರೀಯ ಹಬ್ಬವನ್ನಾಗಿ ಗಾಂಧಿ ಜಯಂತಿ ಎಂದು ಆಚರಿಸುತ್ತಾರೆ ಹಾಗೂ ಇಡೀ ವಿಶ್ವವೇ ಈ ದಿನವನ್ನ ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನಾಗಿ ಆಚರಿಸುತ್ತಾರೆ ಇಂತಹ ಮಹಾನ್ ಚೇತನರಾದ ಮಹಾತ್ಮ ಗಾಂಧಿಯವರನ್ನ ಸ್ಮರಿಸುತ್ತಾ 75ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಸಮಸ್ತ ಭಾರತೀಯರಿಂದ ಗೌರವ ಪ್ರಣಾಮಗಳನ್ನು ಸಲ್ಲಿಸೋಣ ಜೈ ಹಿಂದ್.